ಮೊದಲಿಗೆ ದಿಮ್ಯಾಕ್ ಟಿ ವಿಯ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಾನು ಚಿತ್ರ ನಿರ್ದೇಶಕ ಬಿ ರಾಮಮೂರ್ತಿ. ಬಾಲ್ಯದ ಒಂದು ಅವಧಿಯನ್ನು ತಗೊಳ್ಬೇಕಾದ್ರೆ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಶ್ರೀರಾಮಪುರದ ಒಂದು ವಾತಾವರಣದಲ್ಲಿ. ಇಂಡಿಯನ್ ಪ್ರಿಪರೇಟರಿ ಸ್ಕೂಲ್ ಅಂತ ನನ್ನ ಪ್ರೈಮರಿ ಸ್ಕೂಲು, ಅದಾದ ನಂತರ ಬಿ ಪಿ ಇಂಡಿಯನ್ ಹೈಸ್ಕೂಲ್ ಅಂತೇಳಿ ಹೈಸ್ಕೂಲ್ ಆಯಿತು. ಆ ಏಜ್ನಲ್ಲಿ ಅಲ್ಲಿ ಓದುವಂಥ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವರು ಕಲಾವಿದರಾಗಿದ್ದರು ಚಲನಚಿತ್ರರಂಗದಲ್ಲಿ. ಐ ಟಿ ಐನಲ್ಲಿ ಮೂಲತಃ ವೃತ್ತಿಯಲ್ಲಿದ್ದರೂ ಕೂಡ ಅವರು ಭೂಪತಿ ರಂಗ ಅಂಥೇಳಿ ರಾಜ್ಕುಮಾರ್ ಅವರ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಏನಿತ್ತು ಅದರಲ್ಲಿ ಒಂದು ರೋಲ್ ಮಾಡಿದ್ರು. ಅಲ್ಲಿಂದ ಅವರು ಸುಮಾರು ಚಿತ್ರಗಳಿಗೆ ರಾಜ್ಕುಮಾರ್ ಅವ್ರದ್ದಾಗಲಿ ಅಥವಾ ವಿಷ್ಣುವರ್ಧನ್ ಅವ್ರದ್ದಾಗಲಿ ಅವರ ಚಿತ್ರಗಳಲ್ಲಿ ಅವ್ರಿಗೊಂದು ಭಾಗ ಒಂದು ಪಾತ್ರ ಇದ್ದೇ ಇರೋದು. ಹಾಗಾಗಿ ಈ ಚಿತ್ರರಂಗದ ಒಂದು ನಂಟು ನಮ್ಮ ಮನೆಯಲ್ಲಿ ಅವಾಗ ಕಂಡಿದ್ದು. ನನ್ನ ಬಾಲ್ಯದ ದಿನಗಳಲ್ಲಿ ಅಂತ ಹೇಳಬೇಕಾದ್ರೆ ಸ್ವಯಂವರ ಚಿತ್ರದಲ್ಲಿ ನಮ್ಮ ತಂದೆಯವರೊಂದು ಜೈಲರ್ ಕ್ಯಾರೆಕ್ಟರ್ ಮಾಡಿದರು. ರಾಜ್ಕುಮಾರ್ ಅವರು ಮತ್ತು ಭಾರತಿ ಅವ್ರು ಮಾಡಿದ್ದಂಥ ಸಿನಿಮಾ ಅದು. ಆ ಸಿನಿಮಾದಲ್ಲಿ ಸೆಂಟ್ರಲ್ ಜೈಲಲ್ಲಿ ಶೂಟಿಂಗ್ ಆಗುವಾಗ ನಾನು ಆ ಜೈಲಲ್ಲಿ ರಾಜ್ಕುಮಾರ್ ಅವ್ರನ್ನ ನೋಡೋಕ್ಕೆ ಅಂಥೇಳಿ ಹಠ ಮಾಡಿ ನಮ್ಮ ತಂದೆಯವ್ರ ಜೊತೆಯಲ್ಲಿ ಹೋದೆ. ಆಗ ರಾಜ್ಕುಮಾರ್ ಅವ್ರು ಕೈದಿ ಡ್ರೆಸ್ಸಲ್ಲಿದ್ದರು. ಆವಾಗ ನನ್ನ ಕರೆದು ನಮ್ಮ ಮಗ ಅಂತ ಹೇಳಿದಾಗ ಕರೆದು ನನ್ನ ಅವರು ತೊಡೆ ಮೇಲೆ ಕೂಡಿಸ್ಕೊಂಡು ಏನು ಊಟ ಮಾಡಿದೆ, ಏನು ನನ್ನ ಜೊತೆಲಿ ಊಟ ಮಾಡ್ತೀಯ ಅಂತೆಲ್ಲ ಮಾತಾಡ್ಸೋದು ತುಂಬ ಪ್ರೀತಿಯಿಂದ ರಾಜ್ಕುಮಾರ್ ಅವ್ರು ಮಾತಾಡ್ಸೋರು. ನಾವು ಅದುವರೆಗೂ ಸಿನಿಮಾದಲ್ಲಷ್ಟೇ ಅವ್ರನ್ನ ನೋಡಿದ್ದು. ನನ್ನ ಮೊದಲ ಭೇಟಿ ಅಣ್ಣವ್ರ ಜೊತೆ ಅದಾಗಿದ್ದು. ಅದು ಏನು ನಂಟು ಗೊತ್ತಿಲ್ಲ. ನನ್ನ ವಿದ್ಯಾಭ್ಯಾಸ ಎಸ್ ಜಿ ಆರ್ ಸಿ ಕಾಲೇಜಲ್ಲಿ ಗ್ರ್ಯಾಜುಯೇಷನ್ ಆದಮೇಲೆ ನಿರುದ್ಯೋಗ ಸಮಸ್ಯೆ ಅಂತ ಏನು ಇತ್ತು, ಆ ಸಮಸ್ಯೆ ಕಂಡಾಗ ನಮ್ಮ ಮನೆ ಎದುರುಗಡೆನೆ ರಾಜ್ಕುಮಾರ್ ಅವರ ಷಡ್ಕಂದ್ರಾದಂಥ ಸಿ ಜಯರಾಮರವರಿದ್ದರು. ನಮ್ಮ ತಂದೆಯವರ ಈ ಚಿತ್ರರಂಗದ ಒಡನಾಟ, ಆಮೇಲೆ ನಾನು ಸಿ ಜಯರಾಮ್ ಅವರ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಂಥ ಪಾಠ ಇದು ಇದೆಲ್ಲ, ಆ ಒಡನಾಟ ಏನಿತ್ತು. ಒಂದು ದಿವಸ ಅವರು ಸಿ ಜಯರಾಮ್ ಅವ್ರು ಕೇಳಿದ್ರು, ಏನು ಮಾಡ್ತಿದ್ದೀಯಪ್ಪ ಅಂತ. ಈಗ ಕೆಲಸ ಹುಡುಕ್ತಾ ಇದ್ದೀನಿ ಅಂತ ಹೇಳಿದೆ. ಆಗ ಯಾಕೆ ನನ್ನ ಕಂಪ್ನಿನಲ್ಲಿ ನಿನ್ನ ಕೆಲಸಕ್ಕೆ ಬರಬಾರ್ದು ನಮ್ಮ ಸಿನಿಮಾ ಕಂಪ್ನಿಗೆ ಅಂತಂದರು. ನಮ್ಮ ತಂದೆಯವರು ಸಿನಿಮಾ ರಂಗದಲ್ಲಿದ್ದರಿಂದ ನನ್ನ ನಂಟು ಅಲ್ಲಿಗೆ ಎಳ್ಕೊಂಬಂತು ಅಂತ ನನಗೆ ಅನಿಸುತ್ತೆ. ಬಹುಶಃ 1978 ಆಗ ನಾನು ನಾನಿನ ಬಿಡಲಾರೆ ಅನ್ನೋ ಒಂದು ಚಿತ್ರದಿಂದ ರಾಜ್ಕುಮಾರ್ ಶೆಟ್ಕಂದ್ರಾದಂಥ ಜಯರಾಮ್ ಅವರು ನಿರ್ಮಾಪಕರು, ಅದಕ್ಕೆ ಸಾರಾ ಗೋವಿಂದ್ ಅವರು ಚೀಫ್ ಮ್ಯಾನೇಜರ್ ಆಗಿದ್ದರು. ಅವ್ರ ಕೈ ಕೆಳಗಡೆ ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ತು. ಈ ಅವಕಾಶವನ್ನು ನಾನು ಆದಷ್ಟು ಸದುಪಯೋಗ ಪಡಿಸ್ಕೊಂಡು ತುಂಬ ನಮ್ಮ ಒಂದು ಕೆಲಸದಲ್ಲಿ ನಿಷ್ಠೆ ಇದೆಲ್ಲ ತೋರಿಸಿದಾಗ ಅವ್ರಿಗೆ ತುಂಬ ಇಷ್ಟ ಆಗಿ ನನ್ನನ್ನು ಅವ್ರ ಕಂಪ್ನಿಯಲ್ಲಿ ಇಟ್ಕೊಂಡ್ರು. ಆದರೆ ನನಗೆಲ್ಲೋ ಒಂದು ಕೊರತೆ ಏನು ಕಾಣ್ತಾ ಇತ್ತು ಅಂತಂದರೆ, ಈ ನಿರ್ವಾಹಕನಾಗೆ ಕೆಲಸ ಮಾಡಿದ್ರೆ ಬರೀ ಲೆಕ್ಕಾಚಾರ ಇದರಲ್ಲೇ ಇರುತ್ತೆ, ನಾವು ಏನು ತೋರಿಸ್ಕೊಳೋಕ್ಕಾಗಲ್ಲ ಅನ್ನೋದೊಂದು. ಇದಕ್ಕೆ ಮುಂಚೆ ನನಗೆ ಹಿನ್ನೆಲೆಯಲ್ಲಿ ಏನಾಗಿತ್ತು ಅಂತಂದರೆ, ನಮ್ಮ ತಂದೆಯವರು ನಾಟಕಗಳನ್ನು ಮಾಡುವಾಗ ನಾನು ಬಾಲಕಲಾವಿದನಾಗೆ ಕೆಂಪೇಗೌಡ ನಾಟಕದಲ್ಲಿ ಪಾರ್ಟ್ ಮಾಡಿದ್ದೆ. ಆಮೇಲೆ ಸ್ಕೂಲ್ಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ನನ್ನದೇ ಆದಂಥ ನಿರ್ದೇಶನ ಮಾಡಿ ನಾಟಕಗಳನ್ನು ಮಾಡಿದ್ದೆ. ಆಮೇಲೆ ನಮ್ಮ ಕಾಲೇಜಿಂದ ನಾನು ಸ್ಟೇಟ್ ಲೆವೆಲ್ ಡ್ರಾಮಾ ಕಾಂಪಿಟೇಷನಲ್ಲಿ ಪಾತ್ರ ಮಾಡಿ ಆದಷ್ಟು ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದ್ದೆ. ಇಷ್ಟೆಲ್ಲ ಹಿನ್ನೆಲೆ ಇರುವಾಗ ನನಗೆ ನಾನು ಯಾಕೆ ಈ ಕಡೆ ಟೆಕ್ನಿಕಲ್ ಸೈಡ್ ಹೋಗಬಾರ್ದು, ಬರೀ ಮ್ಯಾನೇಜರ್ ಆಗಿರೋಂಥದ್ದು ಬೇಡ ಅಂತ ಅನಿಸಿತ್ತು. ಅದೇನೋ ಕಾಕತಾಳಿ ಅನ್ನೋ ಹಾಗೆ, ಹುಲಿ ಚಂದ್ರಶೇಖರ್ ಅಂತ ಬಹುಶಃ ನೀವು ಸುಮಾರು ಸೀರಿಯಲ್ಗಳನ್ನ ಮಾಡಿದ್ದಾರೆ, ಸಿನಿಮಾಗಳನ್ನು ಮಾಡಿದ್ದಾರೆ, ಅವರು ನನ್ನ ತಂದೆಗೆ ಆತ್ಮೀಯ ಸ್ನೇಹಿತರಾಗಿದ್ದರು. ಅವರು ಆರ್ ಎನ್ ಜಯಕಪ್ಪಲ್ ಅವರ ನಿರ್ದೇಶನದಲ್ಲಿ ಮುತ್ತು ಒಂದು ಮುತ್ತು ಅಂತ ಒಂದು ಚಿತ್ರ ಶುರು ಮಾಡಿದರು. ಆವಾಗ ಅವರು ನಮ್ಮ ತಂದೆಯವ್ರನ್ನ ಕೇಳಿದಾಗ, ನಿಮ್ಮ ಮಗ ಏನು ಮಾಡ್ತಾಯಿದ್ದಾರೆ ಈಗ ಅಂತಂದಾಗ, ಅವರು ಇಲ್ಲ, ಈ ಥರ ಜಯರಾಮ್ ಅವರ ಕಂಪ್ನಿನಲ್ಲಿ ಸಾರಾ ಗೋವಿಂದ್ ಅವ್ರ ಜೊತೆಯಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದಾರೆ, ಸರ್ ಅವ್ರಿಗೆ ಡೈರೆಕ್ಷನ್ ಸೈಡ್ ಇಂಟ್ರೆಸ್ಟ್ ಇದ್ದರೆ ಬರ್ಲಿಕ್ಕೆ ಹೇಳಿ, ನನ್ನ ಕೈ ಕೆಳಗಡೆ ಬೇಕಾದ್ರೆ ಇದಕ್ಕೆ ಸೇರಿಸ್ಕೊಳ್ತೀನಿ ಅಂತಂದರು. ಸೊ ಅದೇನು ಹೇಳ್ತಾರಲ್ಲ, ವೈದ್ಯ ಹೇಳಿದ್ದು ಹಾಲನ್ನು ರೋಗಿ ಬಯಸಿದ್ದು ಹಾಲು ಅನ್ನ ಅಂತ, ಹಾಗೆ ನನ್ನೊಳಗಿದ್ದ ಬಯಕೆಗೆ ಅದು ಸ್ಫೂರ್ತಿ ಕೊಟ್ಟಾಗಾಯಿತು. ಹಾಗಾಗಿ ನನ್ನ ನಾನಿನ್ನ ಬಿಡಲಾರೆ ಚಿತ್ರದ ಆದ ನಂತರ ಸ್ಟ್ರೈಟವೇ ಮುತ್ತು ಒಂದು ಮುತ್ತು ಚಿತ್ರಕ್ಕೆ ಕ್ಲ್ಯಾಪ್ ಬಾಯ್ ಆಗಿ ಹೋದೆ. ಸೊ ಅಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ್ದು ಆರ್ ಎನ್ ಜಯಗೋಪಾಲ್ ಅವರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನಗೆ, ಹೊಸ ಹುಡುಗ ಜೊತೆಗೆ ನಮ್ಮ ತಂದೆಯವರು ತುಂಬ ಚೆನ್ನಾಗಿ ಪರಿಚಯ ಇದ್ದರು ಅವರಿಗೆ. ಹಾಗಾಗಿ ಎಲ್ಲರೂ ಒಲವು ನನ್ನ ಮೇಲೆ ತುಂಬ ಒಲವಿತ್ತು, ಯಾಕೆ ನಮ್ಮ ತಂದೆಯವರು ಇದ್ದರು ಅನ್ನೋ ಒಂದು ಕಾರಣದಿಂದ. ಆ ಚಿತ್ರದಲ್ಲಿ ನಂಜುಂಡೇಗೌಡರು ಸೆಕೆಂಡ್ ಅಸೋಸಿಯೇಟ್ ಆಗಿದ್ದರು, ಅವ್ರ ಕೈ ಕೆಳಗಡೆ ನಾನು ಕ್ಲ್ಯಾಪ್ ಬಾಯ್ ಕೆಲಸ ಮಾಡಿದೆ. ಅದಾದ ನಂತರ ಬಂದಾಗ ಆಟೋರಾಜ ಸಿನಿಮಾ ಶುರು ಆಗ್ತಾ ಇತ್ತು ನಮ್ಮ ಸಿ ಜಯರಾಮ್ ಅವ್ರದ್ದು. ಅವ್ರು ಏನಪ್ಪ ಒಂದು ಸಿನಿಮಾ ಆಚೆ ಹೋಗಿ ಬಂದ್ಬಿಟ್ಟೆ ಕಣ, ಈಗ ಏನು ಮಾಡಬೇಕು ಅಂತಿದ್ಯಾ ಅಂತಂದರು. ಇಲ್ಲ, ನಿಮ್ಮ ಜೊತೆನೇ ಇರ್ತೀನಿ ಬಟ್ ನನಗೆ ಡೈರೆಕ್ಷನ್ ಸೈಡೇ ವರ್ಕ್ ಮಾಡೋದು ನಾನು ಅಂತಂದೆ. ಏ, ನೀನು ಮ್ಯಾನೇಜರ್ ಆಗಲ್ವ ನಾನು ಸೇರಿಸ್ಕೊಂಡಿದ್ದು ಅಂತಂದರು. ಇಲ್ಲ, ನಾನು ಆ ಕೆಲಸನೂ ಮಾಡ್ತೀನಿ ಈ ಕೆಲಸನೂ ಮಾಡ್ತೀನಿ ಅಂದೆ. ಅದಕ್ಕೆ ಅವ್ರು ಇದ್ಕೊಂಡು ಹಾಗಿದ್ರೆ ಒಂದು ಕೆಲಸ ಮಾಡು, ನೀನು ಶೂಟಿಂಗ್ ಟೈಮಲ್ಲೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡು, ಶೂಟಿಂಗ್ ಆದಮೇಲೆ ನಾನು ಆಫೀಸ್ ಕೆಲಸ ಎಲ್ಲ ನೀನೇ ನೋಡ್ಕೊ ಅಂತಂದು. ಹಾಗಾಗಿ ಮತ್ತೆ ಆಟೋರಾಜ ಚಿತ್ರಕ್ಕೆ ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿ
ಕ್ಲ್ಯಾಪಿಂದ ಹಿಡಿದು ಸ್ವಲ್ಪ ಪ್ರಮೋಷನ್ ತೊಗೊಂಡು ಶುರು ಮಾಡಿದ್ದ ವೃತ್ತಿ ಅದು. ಸೊ ಅವರ ಕಂಪನಿಯಲ್ಲಿ ನಾನು ನನ್ನ ಹೊರಗೆ ಕಳಿಸ್ದಿರಾ ಪರ್ಮನೆಂಟಾಗಿ ಇಟ್ಕೊಂಡ್ರವರು ಆಟೋ ರಾಜ. ಮತ್ತು ಅದಾದ ನಂತರ ಅನುಪಮ ಅಂತ ಒಂದು ಚಿತ್ರ ಮಾಡಿದ್ರು, ಮಾಧವಿ ಅವರ ಫಸ್ಟ್ ಇಂಟ್ರೊಡಕ್ಷನ್ ಕನ್ನಡಗೆ. ಆ ಚಿತ್ರಕ್ಕೂ ನಾನು ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಅಲ್ಲಿ ರೇಣುಕಾ ಶರ್ಮ ಅವರು ಆ ಚಿತ್ರದ ನಿರ್ದೇಶಕರಾದರು. ಆಟೋ ರಾಜ, ನಾನಿನ ಬಿಡಲಾರ ಎರಡಕ್ಕೂ ಅವರು ಸಹ ನಿರ್ದೇಶಕರಾಗಿದ್ದರು. ಹಾಗೆ ನನ್ನ ಒಡನಾಟ ಅವ್ರ ಜೊತೆಲೇ ಬರ್ತಿದ್ದರಿಂದ ಆ ಚಿತ್ರದಲ್ಲಿ ಅವ್ರ ಕೈ ಕೆಳಗಡೆ ಕೆಲಸ ಮಾಡೋಂಥ ಅವಕಾಶ ಸಿಕ್ತು. ಭಾಳ ಶಿಸ್ತು ವ್ಯಕ್ತಿ, ಅವ್ರ ಹತ್ರ ಕಲಿಯೋಂಥ ತುಂಬ ಇದಿತ್ತು. ಅಂಥವನ್ನೆಲ್ಲ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟದ್ರಿಂದ ನಾನು ಪ್ರಮೋಷನ್ಸ್ ಬೇಗ ಬೇಗ ಶುರುವಾಯಿತು ಅಲ್ಲಿಂದ. ಆ ಕೆಲಸದ ನಂತರ ನನಗೆ ಜಯರಾಮ್ ಅವ್ರದ್ದೇ ಪ್ರೊಡಕ್ಷನ್ ಆಗಿರೋದ್ರಿಂದ ಕಾಮನ್ ಬಿಲ್ಲುಗೆ ಅಸೋಸಿಯೇಟಾಗಿ ಪ್ರಮೋಷನ್ ಆಯಿತು. ಸೊ ಆ ಚಿತ್ರಕ್ಕೆ ರಾಜ್ಕುಮಾರ್ ಅವರೇ ನಾಯಕರಾಗಿರೋದ್ರಿಂದ ಆ ಚಿತ್ರಕ್ಕೆ ದತ್ತರಾಜ್ ಅವ್ರ ನಿರ್ದೇಶನ. ಹಾಗಾಗಿ ಆ ಚಿತ್ರಕ್ಕೆ ಅಸೋಸಿಯೇಟಾಗಿ ನನಗೆ ಪ್ರಮೋಷನ್ ಆದಾಗ ನನ್ನ ಬಾಲ್ಯದ ನೆನಪಿನಲ್ಲಿ ಅವರ ತೊಡೆ ಮೇಲೆ ಕೂತ್ಕೊಂಡು ಊಟ ಮಾಡಿದಂಥ ಒಂದು ನೆನಪು, ಮತ್ತು ತೆರೆಯ ಮೇಲೆ ಒಟ್ಟಿಗೆ ಅವ್ರ ಕೈ ಕೆಳಗಡೆ ಕೆಲಸ ಮಾಡೋಂಥ ಅವಕಾಶ ಆವಾಗಕ್ಕೆ ಬಂತು. ಹಾಗಾಗಿ ನಾನೇನು ಬಿಡಲಾರೆ ಆದ ನಂತರ ನಾನು ಈ ಅನುಪಮ ಇವೆಲ್ಲ ಮಾಡಿದ ಮೇಲೆ ಕಾಮನ್ ಬಿಲ್ಲು ಅಸೋಸಿಯೇಟ್ ಡೈರೆಕ್ಟರಾಗಿ ಕೆಲಸ ಮಾಡಿದೆ. ಅದಾದ ನಂತರ ನನ್ನ ಆ ಕಂಪ್ನಿಯಿಂದ ಹೊರಗೆ ಯಾರೂ ಕಳಿಸ್ಲಿಕ್ಕೆ ಇಷ್ಟಪಡಲಿಲ್ಲ. ನಾನು ಎಲ್ಲರಿಗೂ ಬೇಕಾದವನಂತನಾಗಿ ಅಲ್ಲಿಂದ ಧ್ರುವ ತಾರೆ, ಅನುರಾಗ ಅರಳಿತು, ಶ್ರುತಿ ಸೇರಿದಾಗ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ರಾಜ್ಕುಮಾರ್ ಅವರು ನಟಿಸಿದ ದೇವತಾ ಮನುಷ್ಯ 200ನೇ ಸಿನಿಮಾವರೆಗೂ ನಾನೊಬ್ಬನೇ ಅಸೋಸಿಯೇಟ್. ಇನ್ಯಾವ ಅಸೋಸಿಯೇಟು ಅವ್ರು ಕೆಲಸ ಮಾಡಲೇ ಇಲ್ಲ ಅಲ್ಲಿವರೆಗೂ. ಎಲ್ಲ ಚಿತ್ರಗಳಿಗೂ ನಾನೇ ಅಸೋಸಿಯೇಟಾಗಿ ಕೆಲಸ ಮಾಡಿದೆ. ಅದಾದ ನಂತರ ಪುನೀತ್ ಅವ್ರದ್ದು ಬೆಟ್ಟದ ಹೂ ಸಿನಿಮಾ ಒಂದು ಮಾಡಿದ್ವಿ ಮಧ್ಯದಲ್ಲಿ, 85 ಅನ್ಸುತ್ತೆ ಅದನ್ನು. ಆ 85ನಲ್ಲಿ ಮಾಡಿದಂಥ ಸಿನಿಮಾ ಅದು, 95 ಆವಾಗ ಬೆಟ್ಟದ ಹೂ ಸಿನಿಮಾಗೂ. ಇಲ್ಲಿ ಹೇಳಬೇಕಾದಂಥ ಒಂದು ಇನ್ಸಿಡೆಂಟ್ ಅಂದರೆ, ಈ ಸಿನಿಮಾಗಳೆಲ್ಲ ನಾನು ಕೆಲಸ ಮಾಡೋದ್ರಿಂದ ಪುನೀತ್ ಸಿನಿಮಾಗೆ ರಾಮಮೂರ್ತಿ ಅವರೇ ಮಾಡಲಿ ಅಂತ ಎಲ್ಲರೂ ಒಂದು ಒಲವಿತ್ತು. ಏನು ಲಕ್ಷ್ಮೀನಾರಾಯಣ ಅವರು ನಿರ್ದೇಶಕರು, ಅದಕ್ಕೆ ಆಗಿನ ನಿರ್ದೇಶಕರ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ ಈಗಿನ ಅವರು ತಿಳ್ಕೊಬೇಕಾಗತ್ತೆ. ಈಗಿನ ಯುವಕರು ನಿರ್ದೇಶಕರ ಮನಸ್ಥಿತಿನ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದೊಂದು ಎಕ್ಸಾಂಪಲ್ ಇದೆ, ಅಷ್ಟೇ ಉದಾಹರಣೆ. ಆ ಚಿತ್ರಕ್ಕೆ ರಾಮಮೂರ್ತಿ ಅವರು ಮಾಡ್ತಾರೆ ಅಂತ ಅಕ್ಕ ಅವ್ರು ಹೇಳಿದ್ದಾರೆ ಏನು ಲಕ್ಷ್ಮೀನಾರಾಯಣ ಅವ್ರಿಗೆ. ಅಷ್ಟೊತ್ತಿಗಾಲೆ ನಾಂದಿ, ಉಯ್ಯಾಲೆ ಇಂಥ ಮಹಾನ್ ಸಿನಿಮಾಗಳನ್ನು ಕೊಟ್ಟಂಥ ನಿರ್ದೇಶಕರು, ನನಗೆಲ್ಲೋ ಆ ಸಿನಿಮಾಗಳನ್ನು ನೋಡಿ ನಾವು ಆಸೆ ಪಟ್ಟಿದ್ವಿ, ಅಂಥ ನಿರ್ದೇಶಕರ ಕೈಗಳಲ್ಲಿ ನಂಗೆ ಕೆಲಸ ಮಾಡೋ ಅವಕಾಶ ಸಿಗ್ತಾ ಇದೆಯಲ್ಲ ಅಂತ ತುಂಬ ಖುಷಿ ಇತ್ತು. ನೀನು ನೈಟ್ ಹೋಗ್ಬಿಡಪ್ಪ, ಚೆನ್ನೈಗೆ ಹೋಗು, ಅಲ್ಲಿ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಲಕ್ಷ್ಮೀನಾರಾಯಣ ಅವ್ರು ಇರ್ತಾರೆ, ಮೀಟ್ ಮಾಡು ಅಂತ ಅಂದರು. ವುಡ್ಲ್ಯಾಂಡ್ಸ್ಗೆ ಹೋದೆ, ಬೆಳಗ್ಗೆ ಹೋಗಿ ನನಗೆ ಅವಾಗ ರಾಜ್ಕುಮಾರ್ ಅವ್ರ ಮನೇಲೆ ಒಂದು ರೂಮು, ಅವ್ರ ಹೋಟ್ಲಲ್ಲಿ ರೂಮ್ ಕೊಡೋಕ್ಕೆ ಇಷ್ಟಪಡಲಿಲ್ಲ. ನಮ್ಮ ಮನೇಲೇ ಇರಲಿ, ನಮ್ಮ ಮನೆ ಹುಡುಗನ ಥರನೇ ಇದ್ದಾನಲ್ಲ ಅವನು, ಅಲ್ಲೇ ಇರಲಿ ಅಂತ ಅವ್ರ ಮನೇಲೇ ಒಂದು ರೂಮು ಚೆನ್ನೈನಲ್ಲಿ. ಅಲ್ಲಿ ವುಡ್ಲ್ಯಾಂಡ್ಸ್ಗೆ ಹೋದಾಗ ಅವರು ನೀನೇನಪ್ಪ ಬಾಪ್ಪ ಅಂದರು. ತುಂಬ ಭಯ ಅವರನ್ನು ನೋಡಿ. ಆಗಲೇ ಅವರು ತುಂಬ ಆ ವ್ಯಕ್ತಿತ್ವ ಆದದ್ದು ನಾನು ಲಕ್ಷ್ಮೀನಾರಾಯಣ ಅವ್ರದ್ದು. ಸರಿ, ಒಂದು ಸೀನ್ ಕೊಡ್ತೀನಿ, ನಾನು ಕಾಪಿ ಮಾಡ್ತೀಯಾ ಅಂದರು. ಮಾಡ್ತೀನಿ ಸರ್ ಅಂದೆ. ಒಂದು ಸೀನ್ ಕೊಟ್ಟರು, ಕಾಪಿ ಮಾಡಿಕೊಟ್ಟೆ. ಆಮೇಲೆ ಅದು ಕಾಪಿ ಮಾಡಿದಾದಮೇಲೆ ಅದನ್ನು ಓದ್ತೀಯಾ ಅಂದರು. ಓದ್ದೆ. ಸರಿ ನೀ ಹೋಗು ಅಂತಂದರು. ಅವರು ನನ್ನ ಪರೀಕ್ಷೆ ಯಾತಕ್ಕೆ ಮಾಡೋದು ಅಂದರೆ ಹ್ಯಾಂಡ್ ರೈಟಿಂಗು ಮತ್ತು ಪ್ರೊನೌನ್ಸಿಯೇಷನ್ ಎರಡೂ. ನಾನು ಹೇಗೆ ಸೀನ್ನ ಓದ್ತೀನಿ, ಆಮೇಲೆ ನನ್ನ ಬರಹವನ್ನು ಇನ್ನೊಬ್ಬರು ಓದೋಷ್ಟು ಸುಲಲಿತವಾಗಿ ಓದ್ಬೋದಾ, ಅದನ್ನು ಬರವಣಿಗೆ ಹ್ಯಾಂಡ್ ರೈಟಿಂಗು ಕರೆಕ್ಟಾಗಿದೆಯಾ ಇಲ್ವಾ, ಮತ್ತು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಇದೆಯಾ, ಗ್ರಾಮರ್ ಸರಿಯಾಗಿದೆಯಾ, ಇಷ್ಟು ಚೆಕ್ ಮಾಡೋಕ್ಕೆ ಎರಡು ಪರೀಕ್ಷೆ ನನಗೆ ಅವರಿಟ್ಟಿದ್ದು. ಆ ಎರಡು ಪರೀಕ್ಷೆಯಲ್ಲಿ ನಾನು ಪಾಸ್ ಆದ ನಂತರ ಸಾಯಂಕಾಲ ಹೇಳಿದ್ರು, ಇಲ್ಲ ನೀನು ಕೆಲಸ ಮಾಡ್ಬೋದಂತಪ್ಪ ಡೈರೆಕ್ಟ್ರ್ ಹೇಳಿದ್ರು ಅಂತ. ಸೊ ಅದು ನನಗೆ ಬೆಟ್ಟದ ಹೂ ಚಿತ್ರ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದ್ದು. ಆ ಚಿತ್ರದಿಂದ ಪುನೀತ್ ರಾಜ್ಕುಮಾರ್ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂತು. ಆ ಚಿತ್ರದಲ್ಲಿ ಒಂದು ಸವಾಲು ನಮಗೇನಿತ್ತು ಅಂತಂದರೆ, ಬಾಲಣ್ಣ ಅವ್ರಿಗೆ ಒಂದು ಸಾಂಗ್ ಇಟ್ವಿ, ಪಟ್ಟೆ ಹುಲಿ ಬಲು ಕೆಟ್ಟ ಹುಲಿ ಅಂತ. ಅವ್ರಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ, ಹಾಗಾಗಿ ಆ ಸಾಂಗ್ ನಾನು ಮಾಡೋಕ್ಕಾಗಲ್ಲ ಅಂತ ಬಾಲಣ್ಣ ಅವ್ರಿಗೆ. ಇಲ್ಲ ಇಲ್ಲ, ನಾನು ಸಾಂಗ್ ಕೇಳಿಸ್ಕೊಂಡು ನಾನು ಲಿಪ್ ಮೂಮೆಂಟ್ ಕೊಡೋಕ್ಕಾಗಲ್ಲ ಹೇಗೆ ಅಂತ. ಸೊ ಹೊನ್ನೊಳ್ಳಿ ಕೃಷ್ಣ, ನಾನು ಇಬ್ಬರು ಅದಕ್ಕೆ ಇದ್ದಿದ್ದರು. ಸೊ ಹೊನ್ನೊಳ್ಳಿ ಕೃಷ್ಣ ಅವರು ನಾವಿಬ್ಬರು ಪ್ಲ್ಯಾನ್ ಮಾಡಿ ಏನು ಮಾಡಿದ್ವಿ, ಅವ್ರಿಗೆ ನಾವು ಏನು ಬರವಣಿಗೆ ಇರುತ್ತೆ, ಸಾಹಿತ್ಯ ಇದೆ, ಆ ಸಾಹಿತ್ಯವನ್ನು ಅವ್ರಿಗೆ ತೋರಿಸೋದು. ಯಾವ ಟ್ಯೂನಲ್ಲಿ ಅದಿದೆ, ಪಟ್ಟೆ ಹುಲಿ ಬಲು ಕೆಟ್ಟ ಹುಲಿ ಕಾಡಲ್ಲಿ ಬರುತ್ತಿತ್ತು ಅಂತ ಹೀಗೆ ಹಾಡಿದರೆ ಅವ್ರಿಗೆ ಹಾಡನ್ನು ಹಾಗೆ ಹಾಡು ತೋರಿಸೋದು, ಅಲ್ಲಿರಿಗೆ ತೋರಿಸೋದು. ಹೀಗೆ 3 ದಿವಸ ಪ್ರಾಕ್ಟೀಸ್ ಮಾಡಿಸಿ 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 ಕೊನೆಗೆ ಅವರು ನಾವು 1-2 ಅಂತ ಹೇಳಿದಾಗ ಸೌಂಡ್ ಕೇಳಿಸಲ್ವಲ್ಲ, ಅದಕ್ಕೋಸ್ಕರ ನನಗೆ ವರದಪ್ಪ ಅವರು ಇದ್ಕೊಂಡು ಏನಂದರು, ನೀವೊಂದು ಸ್ವಲ್ಪ ಪಕ್ಕದಲ್ಲೇ ತಮಟೆ, ಹೆಂಗಿದ್ರು ನಿಮ್ಗೆ ರಿದಮ್ ಸೆನ್ಸ್ ಇದೆ, ಆ ರಿದಮ್ ಸೆನ್ಸ್ ಇರೋದ್ರಿಂದ ತಮಟೆ ಇಟ್ಕೊಂಡು ನೀವೇ ಪಕ್ಕದಲ್ಲಿ ಕೂತ್ಕೊಂಬಿಡಿ ಅಂತಂದರು. ಆ ಪಕ್ಕದಲ್ಲಿ ಕೂತ್ಕೊಂಡಾಗ ಅವ್ರು ಸನ್ನೆ ಮಾಡೋಕ್ಕೋಸ್ಕರ ನಾನು ಅದನ್ನು ತಮಟೆ ಇಟ್ಕೊಂಡು ಪಕ್ಕದಲ್ಲಿ ಕೂತಿದ್ದೀನಿ, ಆ ಸಾಂಗಲ್ಲಿ ಬಾರಿಸಿದ್ದೀನಿ ನಾನು. ಸೊ ಹೀಗೆ ಒಂದೊಂದೇ ಅನುಭವಗಳು ನಮ್ಮನ್ನು ಪಕ್ವ ಮಾಡ್ತಾ ಹೋಯಿತು. ಅದಾದ ನಂತರ ಆನಂದ್ಗೆ ನಾನೇ ಅಸೋಸಿಯೇಟ್ ಆದೆ. ಶಿವರಾಜ್ಕುಮಾರ್ ಅವ್ರದ್ದು ನಂಜುಂಡಿ ಕಲ್ಯಾಣ, ಗಜಪತಿ ಗೌರವಭಂಗ, ಅವರ ಮಕ್ಕಳ ಚಿತ್ರಗಳಿಗೂ ನಾನೇ ಅಸೋಸಿಯೇಟ್ ಆಗಿರಬೇಕು ಅನ್ನೋದೊಂದು ಎಲ್ಲರ ಆಸೆ ಇತ್ತು. ಹಾಗೆ ನಡ್ಕೊಂಡು ಬಂತು.
ಇದಾದ ಮೇಲೆ ಗಜಪತಿ ಗೌರವಭಂಗ ನಾನು ಅಣ್ಣ ಅವರ ಕಂಪನಿಯಲ್ಲಿ ಲಾಸ್ಟ್ ಮಾಡಿದ ನಂತರ ಅದೇ ಸಿ ಜಯರಾಮ್ ಅವರೇ ನನ್ನ ಸಿನಿಮಾ ಕಂಪನಿಯಿಂದ ನೀನು ಬಂದಿದ್ಯಾ, ನಿನ್ನ ಕೆಲಸವೂ ಚೆನ್ನಾಗಿ ಗೊತ್ತು ನಮಗೆ, ಅದರಿಂದ ನನ್ನ ಕಂಪನಿಯಲ್ಲಿ ನಿನ್ನ ಮೊದಲನೇ ಸಿನಿಮಾ ಡೈರೆಕ್ಟ್ ಮಾಡುವಂಥ ಒಂದು ಸಿನಿಮಾ ಕೊಟ್ಟರು. ಅದೇ 1990ರಲ್ಲಿ ರುದ್ರತಾಂಡವ ಅಂತ ಒಂದು ಸಿನಿಮಾ, ಬಾಲರಾಜ್ ಮತ್ತು ಶಶಿಕುಮಾರು, ತೂಗುದೀಪ್ ಶ್ರೀನಿವಾಸು, ಜಯ ಜಗದೀಶು ಎಲ್ಲರೂ ಆ್ಯಕ್ಟ್ ಮಾಡಿದಂಥ ಒಂದು ಸಿನಿಮಾ. ಆ ಸಿನಿಮಾಗೆ ನಾನು ಸ್ವತಂತ್ರ ನಿರ್ದೇಶಕನಾದೆ. ಆ ಸ್ವತಂತ್ರ ನಿರ್ದೇಶಕನಾದಾಗ ಚಿತ್ರ ನೋಡಿದ ಮೇಲೆ ಎಲ್ಲರೂ ಒಂದು ಮೆಚ್ಚುಗೆಗೆ ಪಾತ್ರ ಆಯಿತು. ಆದರೆ ಚಿತ್ರ ನಾನು ಅಂದ್ಕೊಂಡಷ್ಟು ಯಶಸ್ಸು ಕಾಣಲಿಲ್ಲ. ಸೊ ಆದರೆ ಆ ಚಿತ್ರವನ್ನು ನೋಡಿದಾಗ ನನಗೆ ಗಾಂಧಿನಗರದಲ್ಲಿ ಒಂದು ಒಳ್ಳೆಯ ಹೆಸರು ಬಂತು. ಅದಕ್ಕೆ ನಾನು ಯಾವತ್ತೂ ಸಿ ಜಯರಾಮ್ ಅವ್ರಿಗೆ ಕೃತಜ್ಞತೆ ಸಲ್ಲಿಸಲೇಬೇಕು. ಯಾಕಂತಂದರೆ ಫ್ರಮ್ ದಿ ಬಿಗಿನಿಂಗ್ ಅಂದರೆ ನನ್ನ ಮೊದಲ ಪಾದಾರ್ಪಣೆ ಏನಾಯಿತು ಚಿತ್ರರಂಗಕ್ಕೆ ಅದಕ್ಕೂ ಅವರೇ ಕಾರಣ, ನನ್ನ ಮೊದಲ ಚಿತ್ರ ನಿರ್ದೇಶನ ಮಾಡೋಕ್ಕೂ ಅವರೇ ಕಾರಣ. ಹಾಗಾಗಿ ಅವರು ತೋರಿಸಿದ ದಾರಿಯಲ್ಲಿ ನನ್ನ ಮುಂದಿನ ಯಶಸ್ಸು ಸಾಯಿತು ಅಂತ ನಾನು ಹೇಳ್ಬೋದು. ಅದಾದ ನಂತರ ನನಗೆ ಜಯ ಜಗದೀಶ್ ನಾನು ಆ ರುದ್ರತಾಂಡವ ಡೈರೆಕ್ಟ್ ಮಾಡುವಾಗ ಮೂರನೇ ದಿವಸನೇ ನಿನ್ನ ತುಂಬ ಕೆಲಸ ನನಗೆ ಹಿಡಿಸ್ತಮ್ಮ ಅಂತೇಳಿ 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟರು. ಇನ್ನೂ ಚಿತ್ರ ಮುಗದೇ ಇರಲಿಲ್ಲ, 10,000 ರೂಪಾಯಿ ಕೊಟ್ಟು ನಾನು ನೆಕ್ಸ್ಟ್ ಸಿನಿಮಾ ನೀನು ಮಾಡ್ತೀಯ ಅಂತ. ಆ ಮಾತನ್ನು ಅವರು ಖಂಡಿತ ಉಳಿಸ್ಕೊಂಡ್ರು.